ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಆಕ್ಟಿವ್ ಆಗಿದೆ ಜಿಟಿ ಗ್ಯಾಂಗ್ ಡಿಟಿ ತೋರಿಸಿ ಮಾಯ ಮಾಡುತ್ತಾರೆ ಹುಷಾರ್ ನಮಸ್ತೆ ವೀಕ್ಷಕರೇ ಜನಶಕ್ತಿ ನ್ಯೂಸ್ ಗೆ ಸ್ವಾಗತ ನಾನು ಅಭಿಷೇಕ್ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಚೀಟಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಕೇವಲ ಒಂದು ಚೀಟಿ ತೋರಿಸಿ ಅವರು ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ದೋಚತಕ್ಕಂತ ಕೆಲಸ ಮಾಡುತ್ತಾ ಇದ್ದಾರೆ ಅರೆ ಇದೇಗಪ್ಪ ಬರೆ ಚೀಟಿ ತೋರಿಸಿ ವಸ್ತುಗಳನ್ನು ದೋಚುತ್ತಾರೆ ಚೀಟಿಯಿಂದ ಏನು ಮಾಡೋದಕ್ಕೆ ಸಾಧ್ಯ ಅಂತ ಏನಾದರೂ ಪ್ರಶ್ನೆ ಕಾಡ್ತಿದೆ ನಿಮಗೆ ಹೌದು ಚೀಟಿ ತೋರಿಸಿ ಕೇವಲ ಒಂದು ಸಣ್ಣ ಚೀಟಿ ತೋರಿಸಿ ನಿಮ್ಮ ಬಳಿ ಇರತಕ್ಕಂತ ವಸ್ತುಗಳನ್ನ ಚಿನ್ನ ಆಭರಣಗಳನ್ನ ಜೋಬಲ್ ಇರತಕ್ಕಂತ ದುಡ್ಡನ್ನ ಮೊಬೈಲ್ ಅನ್ನ ಪರ್ಸ್ ಅನ್ನ ಏನು ಬೇಕಾದರೂ ತಗೊಂಡು ಹೋಗ್ತಾರೆ ಈ ಗ್ಯಾಂಗ್ ಆ ರೀತಿ ಒಂದು ಆಕ್ಟಿವ್ ಆಗಿದೆ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದೇ ಕೂಡ ಒಂದು ಕುತೂಹಲಕ್ಕೆ ಒಂದು ಕಾರಣವಾಗಿರತಕ್ಕಂತದ್ದು ಈ ಗ್ಯಾಂಗ್ನ ಈ ನಡೆ ಯಾಕೆಂದ್ರೆ ಒಂದು ಚೀಟಿಯಿಂದ ಇಷ್ಟೆಲ್ಲ ಕಳ್ಳತನ ಮಾಡಬಹುದಾ ಸಾಧ್ಯನ ಇವರು ಏನು ಹೇಳ್ತಿದ್ದಾರೆ ಅಂತ ನೀವು ಅನ್ಕೊಂಬೋದು ಹೌದು ಸತ್ಯ ಯಾಕೆಂದ್ರೆ ಈ ಒಂದು ಗ್ಯಾಂಗ್ನ ಚೀಟಿ ಗ್ಯಾಂಗ್ ಅಂತಲೇ ಕೂಡ ಹೆಸರಿಟ್ಟಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ನನ್ನ ಎಡಭಾಗದಲ್ಲಿ ಒಂದು ವಿಜುವಲ್ಸ್ ಬರ್ತಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಫುಟೇಜ್ ಬರ್ತಾ ಇದೆ ಅದರಲ್ಲಿ ನೀವು ನೋಡ್ಬೋದು ಆ ಒಂದು ಜಾಗಕ್ಕೆ ಒಂದು ಒಂದು ಅಂಗಡಿ ಅದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೂಪಿನಾಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಅಂಗಡಿ ಅಂಗಡಿಯ ಮಾಲಕಿ ಸುವರ್ಣಮ್ಮ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳ ಹಿಂದೆ ಆ ಅಂಗಡಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ವ್ಯಕ್ತಿ ಬಂದು ಆತ ಅಂಗಡಿಯಲ್ಲಿರ್ತಕ್ಕಂಥ ಗುಟ್ಕಾ ಖರೀದಿ ಮಾಡ್ತಾನೆ ಗುಟ್ಕಾ ಕೊಡಿ ಅಂತ ಹೇಳ್ಬಿಟ್ಟು ಆಕೆ ಏನು ಅಂಗಡಿ ಮಾಲೀಕಿಯಾಗಿರ್ತಕ್ಕಂಥ ಸುವರ್ಣಮ್ಮ ಅವ್ರನ್ನ ಕೇಳ್ತಾನೆ ಆಕೆ ಸಾಮಾನ್ಯವಾಗಿ ಯಾರೋ ಕಸ್ಟಮರ್ ಅಲ್ವಾ ಸಾಮಾನ್ಯವಾಗಿ ಬರ್ತಾರೆ ಹೋಗ್ತಾರೆ ಗುಟ್ಕಾ ತೊಗೊಂತಾರೆ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಗುಟ್ಕಾ ಕೂಡ ಕೊಡ್ತಾರೆ ಆ ಗುಟ್ಕಾ ಕೊಟ್ಟ ನಂತರ ಅವನು ನೆಕ್ಸ್ಟ್ ಮಾತಾಡೋದೆಲ್ಲ ಕೈ ಸನ್ನೆ ಮಾಡಿ ಅಂಗಡಿಯಲ್ಲಿರ್ತಕ್ಕಂಥ ತೆಂಗಿನಕಾಯಿ ಊದ್ಗಡ್ಡಿ ಕೊಡಿ ಅಂತ ಕೇಳ್ತಾನೆ ಹಾಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೀಟಿ ಕೊಡ್ತಾನೆ ಆಕೆ ಕೈಗೆ ಆಕೆ ಚೀಟಿ ಹಿಡ್ಕೊತಾರೆ ಅವ್ರಿಗೆ ಆಗ ಏನು ಗೊತ್ತಾಗಲ್ಲ ಒಂದು ರೀತಿ ತಲೆ ಸುತ್ತ ಅನುಭವ ಆಗಿರುತ್ತೆ ಸಂಜೆ ಆಗಿರೋದ್ರಿಂದ ಏನೋ ಊಟ ಗಿಟ ಸಮಸ್ಯೆ ಅಥವಾ ಊಟ ತಿಂದಿಲ್ವ ನೀರು ಕುಡಿದಿಲ್ವ ಆ ಥರ ಅನಿಸಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಮಾನ್ಯವಾಗಿ ಇರ್ತಾರೆ ಆಮೇಲೆ ಅವನು ತೆಂಗಿನಕಾಯಿ ಊದ್ಗಡ್ಡೆ ಬೇರೆ ಬೇರೆ ಒಂದು ಮೂರ್ನಾಲ್ಕು ವಸ್ತುಗಳನ್ನ ತೊಗೊತಾನೆ ಅದಕ್ಕೆ ಅದಕ್ಕೆ ಏನು ದುಡ್ಡು ಕೊಡ್ಬೇಕು ಆ ದುಡ್ಡನ್ನು ಕೂಡ ಕೊಡ್ತಾನೆ ಅಷ್ಟರಲ್ಲಿ ಆತ ಮೊದಲೇ ಆಕೆ ಕೈ ಚೀಟಿ ಕೊಟ್ಟಿರೋದ್ರಿಂದ ಆ ಚೀಟಿಯಲ್ಲಿ ಆತ ಏನು ಸಿಂಪಡಿಸಿದ್ದ ಅಥವಾ ಏನೋ ರಾಸಾಯನಿಕ ಹಾಕಿದ್ನ ಅಂತ ಗೊತ್ತಿಲ್ಲ ಆ ರಾಸಾಯನಿಕದಿಂದ ಆಕೆ ಅದನ್ನು ಸೇವನೆ ಮಾಡಿ ಅಂದರೆ ಉಸಿರಾಟದ ಮುಖಾಂತರ ಆ ರಾಸಾಯನಿಕದಲ್ಲಿರ್ತಕ್ಕಂಥ ಅಂಶಗಳು ಆಕೆ ದೇಹ ಸೇರಿ ಆ ದೇಹದಲ್ಲಿ ಒಂದು ಬದಲಾವಣೆಯಾಗಿ ಆತ ಏನು ಹೇಳ್ತಾನೋ ಅದನ್ನು ಮಾತ್ರ ಈ ಸುವರ್ಣ ಏನು ಅಂಗಡಿ ಮಾಲಕಿ ಸುವರ್ಣ ಇದ್ದಾರೆ ಆತ ಹೇಳಿದ್ದನ್ನು ಮಾತ್ರ ಅಂಗಡಿಯ ಮಾಲಕಿ ಸುವರ್ಣಮ್ಮ ಮಾಡ್ತಾಯಿದ್ರು ಅದೇ ರೀತಿ ಅವನಿಗೆ ಗೊತ್ತಾಯಿತು ಕನ್ಫರ್ಮ್ ಆಯಿತು ಹೌದು ನಾನು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗಿದೆ ನಾನು ಕೊಟ್ಟಿದ್ದ ಚೀಟಿ ವರ್ಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೊಸ ಗೊತ್ತಾದ ನಂತರ ಏನು ಮಾಡಿದ್ದಾನೆ ಆತ ಆಕೆಗೆ ಒಂದು ಅಂಗಡಿ ಮಾಲೀಕಿಗೆ ಒಂದು ಡೈರೆಕ್ಷನ್ ಕೊಡ್ತಾನೆ ನಿನ್ನ ಕತ್ತಿನಲ್ಲಿರ್ತಕ್ಕಂಥ ಚಿನ್ನದ ಸರವನ್ನು ಬಿಚ್ಚು ಅಂತ ಆಗ ಆಕೆ ಕತ್ತಿನಲ್ಲಿರ್ತಕ್ಕಂಥ ಚಿನ್ನದ ಸರವನ್ನು ಬಿಚ್ಚಿ ಈ ಅಲ್ಲಿಗೆ ಬಂದಿರತಕ್ಕಂಥ ಆರೋಪಿ ಏನಿದೆ ಆರೋಪಿ ಕೈಗೆ ಕೊಟ್ಟಾಗ ಅವನು ಒಂದು ಪೇಪರ್ನಲ್ಲಿ ಆ ಚಿನ್ನದ ಸರವನ್ನು ಸುತ್ತುಬಿಟ್ಟು ಆಕೆಗೆ ಮತ್ತೆ ವಾಪಸ್ ಕೊಡ್ತಾನೆ ಅರೆ ಇದೇನು ಮತ್ತೆ ಚಿನ್ನ ವಾಪಸ್ ಕೊಟ್ಟ ಅಂತ ಅನ್ಕೊತೀರ ಹೌದು ಚಿನ್ನನ ಅಲ್ಲಿಗೆ ವಾಪಸ್ ಕೊಡ್ತಾನೆ ಅಂತ ಹಾಗೆ ಅಂದ್ಕೊತಾಳಷ್ಟೇ ಚಿನ್ನನ ವಾಪಸ್ ಕೊಟ್ಟಮೇಲೆ ಅಂಗಡಿಯಲ್ಲಿರ್ತಕ್ಕಂಥ ಒಂದು ಡ್ರಾ ಇದೆ ಡ್ರಾ ಒಳಗಡೆ ಚಿನ್ನ ಇಟ್ಬಿಡಮ್ಮ ನೀನು ಇದು ನಿನಗೆ ಒಳ್ಳೇದಾಗುತ್ತೆ ಅಂತ ಏನೋ ಒಂದು ಹೇಳ್ಬಿಟ್ಟು ಹೋಗ್ತಾನೆ ಬಟ್ ಆಕೆಗೆ ಅದು ನಾಲೆಡ್ಜ್ಗೆ ಇರೋದಿಲ್ಲ ಅಂದರೆ ಯಾಕೆ ಮಂಪರನಲ್ಲಿರ್ತಾಳೆ ಆ ಥರ ಹೇಳಿದಾಗ ಅವ ಏನೋ ಆರೋಪಿ ಬಂದಿದ್ದ ಆರೋಪಿ ಬಂದಿದ್ದರಿಂದ ಅವನು ಏನು ಹೇಳಿದ್ನೋ ಅದನ್ನು ಕೇಳ್ತಕ್ಕಂಥ ಅವನು ಕೆಲಸ ಅವನು ಮಾಡಿದ್ದ ಕೆಮಿಕಲ್ ಮುಖಾಂತರ ಅವನು ಹೇಳಿದ ಮಾತ್ರ ಅವಳು ಕೇಳ್ತಾ ಇರ್ತಾಳೆ ಕೇಳಿದ ನಂತರ ಏನಾಗಿದೆ ಒಂದು 15 ನಿಮಿಷ ಬಿಟ್ಕೊಂಡು ಆಕೆಗೆ ಒಂದು ನೆನಪಿನ ಶಕ್ತಿ ಬಂದಿದೆ ಅಂದರೆ ಸಾಮಾನ್ಯಕ್ಕೆ ಅವಳು ಆಕೆ ಮರುಕಳಿಸಿದಾಳೆ ಏನು ಸುವರ್ಣಕ್ಕೆ ಸಾಮಾನ್ಯ ಜೀವನಕ್ಕೆ ಮರುಕಳಿಸಿದ ನಂತರ ಏನಾಗಿದೆ ನನಗೆ 15 ನಿಮಿಷ ಏನಾಗಿದೆ ನನಗೆ ಏನಾಗ್ತಿತ್ತು ಅಂತ ಕೂಡ ಆಕೆಗೆ ನೆನಪಿಲ್ಲ ಆಕೆಗೆ ಗೊತ್ತೂ ಆಗಿಲ್ಲ ಯಾಕೆಂದರೆ ಈಕೆ ಒಂದು ರಾಸಾಯನಿಕವಾದ ಗಮಲಿನಿಂದ ಒಂದು ಆಕೆಗೆ ಸಾಮಾನ್ಯ ಜ್ಞಾನ ಹೋಗಿತ್ತು ಅಂದರೆ ಬೇರೆಯವ್ರು ಹೇಳ್ದಂಗೆ ಕೇಳ್ದಕ್ಕಂತಂದರೆ ಮಾಯಾಶಕ್ತಿ ಅಂತ ಹೇಳ್ತಾರೆ ವಶೀಕರಣ ಅಂತ ಹೇಳ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಮಂತ್ರವಿದ್ಯೆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಆ ರೀತಿ ಆಕೆಯ ಮನಸ್ಥಿತಿ ಹೋಗಿತ್ತು ಆ ಹೋದಾಗ ಮತ್ತೆ ಆಕೆ ಮರುಸ್ಥಿತಿಗೆ ಅಂದರೆ ಸಾಮಾನ್ಯ ಸ್ಥಿತಿಗೆ ಬಂದಾಗ ನೋಡಿಕೊಂಡಾಗ ಏಯ್ ನಾನು ಚೈನ್ ಇಟ್ಟಿದ್ದೆ ನನ್ನ ಕತ್ತಲ್ಲಿ ಚೈನ್ ಇಲ್ಲ ಅಂತ ನೋಡಿಕೊಂಡಾಗ ಮತ್ತೆ ಡ್ರಾ ಓಪನ್ ಮಾಡಿ ನೋಡಿದಾಗ ನೆನಪಿಸ್ಕೊತಾಳೆ ಡ್ರಾ ಅಲ್ಲಿ ಚೈನ್ ಇಟ್ಟಿದ್ದು ಎಲ್ಲ ಒಂದು ಕಡೆ ನೆನಪಾಗುತ್ತೆ ನೆನಪಾಗಿತ್ತು ನೋಡಿದಾಗ ಮತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕೇವಲ ಮರಳಿತ್ತು ಅರೆ ಇದೇನಿದು ನನಗೇನಾಯಿತು ಅವನು ಯಾರೋ ಬಂದ ಏನೋ ತೊಗೊಂಡ ಇದು ನೋಡಿದ್ರೆ ಪೇಪರಲ್ಲಿ ಚೈನ್ ಸುತ್ತಕೊಟ್ಟ ನೋಡಿದ್ರೆ ಮರಳಿದೆ ಅಂತೇಳ್ಬಿಟ್ಟು ನೋಡಿದಾಗ ಆ ಅಂಗಡಿಗೆ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಸಿರ್ತಾರೆ ಆ ಸಿ ಸಿ ಕ್ಯಾಮ್ರಾನ ಓಪನ್ ಮಾಡಿ ಪರಿಶೀಲನೆ ಮಾಡಿ ನೋಡ್ತಾರೆ ಆ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆತ ಒಂದು ಚೀಟಿ ಕೊಟ್ಟಿದ್ದಾನೆ ಆ ಚೀಟಿಯಲ್ಲಿ ಬಂದಿರತಕ್ಕಂಥ ಸ್ಮೆಲ್ಲಿಂದ ಆಕೆಗೆ ಮಂಪರಾಗಿದೆ ಆ ಮಂಪರಾದ ನಂತರ ಈತ ಇವನು ಏನು ಹೇಳಿದ್ದಾನೋ ಏನು ಡೈರೆಕ್ಷನ್ ಮಾಡಿದ್ದಾನೆ ಅದನ್ನು ಕಂಪ್ಲೀಟ್ ಆ ಸುವರ್ಣ ಕೇಳಿದ್ದಾರೆ ಕೇಳಿ ಆ ಚೈನನ್ನು ಬಿಚ್ಚಿಕೊಟ್ಟಿದ್ದಾರೆ ಇವನು ಚೈನನ್ನು ತೊಗೊಂಡು ಆಕೆಗೆ ಒಂದು ಪೇಪರ್ನಲ್ಲಿ ಸುತ್ತಿ ಕೊಡುವ ವೇಳೆ ಆ ಚೈನನ್ನು ತಂಜೇಬಲ್ಲಿ ಇಟ್ಕೊಂಡಿದ್ದಾನೆ ಪೇಪರ್ನಲ್ಲಿ ಮರಳು ತುಂಬಿದ್ದಾನೆ ಮರಳು ತುಂಬಿಟ್ಟು ಮಾತ್ರ ಆ ಪೇಪರನ್ನು ವಾಪಸ್ಸು ಆಕೆಗೆ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸದ್ಯ ಈ ಪ್ರಕರಣ ಸಂಬಂಧ ಏನು ಅಂಕಲಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಈ ಥರ ಒಂದು ಸಾಕಷ್ಟು ದೂರುಗಳು ಕೂಡ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಸಾಕಷ್ಟು ದೂರುಗಳು
ಈ ತರ ಒಂದು ಪ್ರಕರಣ ನಡೀತಾ ಇದೆ ಅಂದ್ರೆ ಕೇವಲ ಒಂದು ಚೀಟಿ ತೋರಿಸಿ ಯಾಮರ್ಸ್ತಕ್ಕಂಥ ಪ್ರಕರಣ. ಹಿಂದೆ ಎಲ್ಲ ಕಳ್ಳತನ ಮಾಡಬೇಕು ಅಂದರೆ ಭಾರಿ ದೊಡ್ಡ ದೊಡ್ಡ ಸಾಹಸ ಮಾಡಬೇಕಿತ್ತು, ಅಂದರೆ ಮನೆ ಕಳ್ಳತನ ಮಾಡಬೇಕು ಅಂದರೆ ಮನೆ ಬಾಗಿಲು ಹೊಡಿಬೇಕಿತ್ತು, ಡೋರ್ ಹೊಡಿಬೇಕಿತ್ತು, ಒಳಗಡೆ ಗಾಡ್ರೇಜ್ ಹೊಡಿಬೇಕಿತ್ತು. ಅದೇ ರೀತಿ ಏನೋ ಒಂದು ಬೈಕ್ ಕಳ್ಳತನ ಮಾಡಬೇಕು ಅಂದರೆ ಹ್ಯಾಂಡಲ್ ಮುರಿಬೇಕಿತ್ತು, ಕಾರ್ ಕಳ್ಳತನ ಮಾಡಬೇಕಂದ್ರೆ ಡೋರ್ ಓಪನ್ ಮಾಡಬೇಕಿತ್ತು. ಈ ಥರ ಸಾಕಷ್ಟು ರಿಸ್ಕ್ ತೊಗೊಂಡು ಕಳ್ಳತನ ಮಾಡ್ತಾಯಿದ್ರು. ಆದರೆ ಮತ್ತು ಸರಗಳ್ಳತನ ಮಾಡಬೇಕಾದಷ್ಟು ಅಷ್ಟೇ ಕೂಡ, ಬೈಕಲ್ಲಿ ಬರ್ತಾಯಿದ್ರು, ಸರ ಕಿತ್ಕೊತ ಇದ್ರು, ಓಡ್ತಾ ಇದ್ರು. ಅದು ತುಂಬ ಸ್ವಲ್ಪ ರಿಸ್ಕಿ ಅನ್ಸೋದು, ಬೇರೆ ಯಾರಾದರೂ ನೋಡಿದ್ರೆ ಹಿಡ್ತಾಗ ಹಿಡೀತಿ ಅವ್ರನ್ನ ಹಿಡ್ಕೊಳೋದು ಈ ಥರ ಎಲ್ಲ ಆಗ್ತಾಯಿತ್ತು. ಆದರೆ ಇಷ್ಟು ಸುಲಭವಾಗಿ ಕಳ್ಳತನ ಮಾಡ್ತಕ್ಕಂಥ ದಾರಿನ ಈ ಕಳ್ಳರು ಕಂಡುಕೊಂಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಕೆಮಿಕಲ್ ಏನು ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಬೇರೆಯವ್ರಿಗೆ ಏನು ಕೆಟ್ಟ ಕೆಲಸ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕೆಮಿಕಲ್ ಹೆಸರು ಕೂಡ ನಾವು ಹೇಳ್ತಾ ಇಲ್ಲ. ಈ ರೀತಿ ಒಂದು ಗ್ಯಾಂಗ್ ಆ್ಯಕ್ಟಿವ್ ಆಗಿರೋದ್ರಿಂದ ಪೊಲೀಸ್ನವರು ಕೂಡ ಸಾಕಷ್ಟು ಕ್ರಮ ತೊಗೊಬೇಕಾಗುತ್ತೆ ಇಂಥ ಗ್ಯಾಂಗ್ಗಳಿಗೆ ಕಡಿವಾಣ ಹಾಕಿ. ಮತ್ತು ಈ ಥರ ಕೆಮಿಕಲ್ಗಳು ಮಾರ್ಕೆಟ್ನಲ್ಲಿ ಸಿಗಬಾರ್ದು, ಸುಲಭವಾಗಿ ಯಾರೋ ಒಬ್ಬರ ಕೈಗೆ ಸಿಗಬಾರ್ದು. ಅದು ಯಾರಿಗೆ ಸಿಗಬೇಕು ಅಥವಾ ಯಾರ ತಂತ್ರಜ್ಞರಿಗೋ ಅಥವಾ ಏನೋ ಈ ಪ್ರಯೋಗ ಶಾಲೆಯಲ್ಲಿರ್ತಕ್ಕಂಥ ತಜ್ಞರಿಗೆ ಮಾತ್ರ ಅದು ತಲುಪಬೇಕು. ಮತ್ತು ಮೆಡಿಕಲ್ಸ್ಗೆ ಸಂಬಂಧಪಟ್ಟಂತೆ ಆ ಏನು ರಾಸಾಯನಿಕಗಳು ಹೋಗಬೇಕು ಅಥವಾ ಕಾರ್ಖಾನೆಗಳಿಗೆ ಹೋಗಬೇಕು, ಅಲ್ಲಿಗೆ ಮಾತ್ರ ಹೋಗಬೇಕು ಹೊರತು ಈ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಅಥವಾ ಈ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಎಲ್ಲೂ ಹೋಗದೇ ಇರೋ ಥರ ಸರ್ಕಾರಗಳು ನೋಡಿಕೊಂಡ್ರೆ ಈ ರೀತಿಯ ಕಳ್ಳತನಗಳು ಕೂಡ ಆಗೋದು ತೀರ ಕಡಿಮೆ ಆಗುತ್ತೆ. ಈ ಒಂದು ಸದೇ ಈ ಒಂದು ಗ್ಯಾಂಗಿಗೆ ಚೀಟಿ ಗ್ಯಾಂಗ್ ಅಂತಲೇ ಹೆಸರಿಟ್ಟಿರೋದ್ರಿಂದ ಬೆಳಗಾವಿಯಿಂದ ಬೆಂಗಳೂರಿಗೂ ಕೂಡ ಗ್ಯಾಂಗ್ ಬಂದಿದೆ. ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆ, ಬೆಂಗಳೂರು, ಮೈಸೂರು, ತುಮಕೂರು ಈ ಭಾಗದಲ್ಲೂ ಕೂಡ ಸಾಕಷ್ಟು ಕಡೆ ಈ ರೀತಿ ಮಂಕು ಬೂದಿ ಹರಿಸ್ತಕ್ಕಂಥ ಕೆಲಸ, ಅಂದರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಗೆ ಮಂಕು ಬೂದಿ ಅಂತ ಏನು ಸಾಮಾನ್ಯ ಭಾಷೆಗಳಲ್ಲಿ ಕರೀತಾರೆ, ಆ ರೀತಿ ಮಂಕು ಬೂದಿ ಹರಿಸಿ ಕಳ್ಳತನ ಮಾಡ್ಕೊಂಡು ಹೋಗ್ತಕ್ಕಂಥ ಗ್ಯಾಂಗ್ ತುಂಬ ಆ್ಯಕ್ಟಿವ್ ಆಗಿದೆ. ಈಗ ಜನ ಎಚ್ಚೆತ್ಕೊಬೇಕು, ಏನು ಎಚ್ಚೆತ್ಕೊಂಡ್ರು ಅಷ್ಟೇ. ಈಗ ಚೀಟಿ ಕೊಟ್ಟರೆ ಯಾರಿಗೆ ಗೊತ್ತಾಗುತ್ತೆ, ಹೊಡೆಯೋಕೆ ಬಂದರೆ ಹೊಡಿತಾರೆ ಅಂತ ಭಯ ಇರುತ್ತೆ, ಚುಚ್ಚಕ್ಕೆ ಬಂದರೆ ಚುಚ್ಚುತ್ತಾರೆ ಅಂತ ಭಯ ಇರುತ್ತೆ, ಚೀಟಿ ಕೊಟ್ಟರೆ ಯಾರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಗ್ಯಾಂಗ್ಗಳಿಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು, ಅವ್ರಿಗೆ ಮತ್ತೆ ಈ ರೀತಿ ನಡೀತಾರೆ ನಡೀತಾ ಇರೋ ಥರ ನೋಡ್ಕೊಬೇಕು, ಜನರು ಕೂಡ ಸಾಧ್ಯವಾದಷ್ಟು ಎಚ್ಚೆತ್ಕೊಬೇಕು.